ನಮಸ್ಕಾರ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ ನಾನು ನವಿತಾ ಜೈನ್ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ರೆ ಬಿಜೆಪಿಗೆ ಬೇರೆಲ್ಲೂ ಭವಿಷ್ಯ ಇಲ್ಲ ಹಾಗಾಗಿನೇ ಅಧಿಕಾರ ಕೈ ತಪ್ಪಬಾರದು ಅಂತ ಬಿಜೆಪಿ ಹಟಕ್ಕೆ ಬಿದ್ದಿದೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡುತ್ತಿದೆ ಈಗ ಬಿಜೆಪಿ ಕಲ್ಯಾಣಕ್ಕಾಗಿ ನಾಳೆ ಅಮಿತ್ ಶಾ ರಾಜ್ಯಕ್ಕೆ ಮತ್ತೆ ಬರ್ತಿದ್ದಾರೆ ಬಿಜೆಪಿ ಅಲ್ಲಿರುವ ಮುನಿಸು ಕೋಪ ತಾಪಕ್ಕೆಲ್ಲ ತೇಪೆ ಹಾಕೋದಿಕ್ಕೂ ಸಭೆ ನಿಗದಿಯಾಗಿದೆ यादगिरी मत्तु कलबुर्गी मोदी रणकहले मुळगिसिद्रु कल्याण कर्नाटक बीजेपी के शक्ति तुंबि होद्रु आ शक्तियन्न इम्मडिगोळिसलु चुनावणा चाणक्य अमित शा हुब्बळ्ळिगे बर्तिद्दारे हुब्बळ्ळियल्लि वास्तव्य हूडिरो अमित शा नाळे ओट्टु आरु कार्यक्रमगळल्लि भागियागुत्तिद्दारे केएलि संस्थेय भूमरेड्डि कालेजिन कार्यक्रमदल्लि नाळे अमित शा भागियागुत्तारे ಮೊದಲು ಬಿವಿಬಿ ಕಾಲೇಜು ಒಳಾಂಗಣ ಸ್ಟೇಡಿಯಂ ಉದ್ಘಾಟನೆ ಮಾಡುತ್ತಾರೆ ಆಮೇಲೆ ಕೆಎಲ್ಇ ಸೊಸೈಟಿಯ ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಆ ಮೂಲಕ ಲಿಂಗಾಯತ ಮತದಾರರನ್ನು ಸೆಳೆಯುವುದು ಅಮಿತ್ ಶಾ ಅವರ ಮೊದಲ ಪ್ಲಾನ್ ಕೆಎಲ್ಇ ಸಂಸ್ಥೆ ಕಾರ್ಯಕ್ರಮದ ಬಳಿಕ ಅಮಿತ್ ಶಾ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭಾ ಕ್ಷೇತ್ರದ ಧಾರವಾಡ ವಿವಿ ಒಳಗೆ ನಿರ್ಮಾಣ ಆಗ್ತಿರೋ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಕ್ಯಾಂಪಸ್ಗೆ ಶಂಕುಸ್ಥಾಪನೆ ಮಾಡುತ್ತಾರೆ ದೇಶದಲ್ಲಿ ಒಟ್ಟು 8 ರಾಷ್ಟ್ರೀಯ ಫೋರೆನ್ಸಿಕ್ ವಿಶ್ವವಿದ್ಯಾಲಯಗಳಿವೆ ನಾಳೆ 9ನೇ ಹಾಗೂ ದಕ್ಷಿಣ ಭಾರತದ ಮೊದಲ ವಿವಿಗೆ ಅಡಿಗಲ್ಲು ಹಾಕಲಿದ್ದಾರೆ ಅಮಿತ್ ಶಾ ಕರ್ನಾಟಕ ವಿವಿ ಕೃಷಿ ಮತ್ತು ಕಾನೂನು ವಿವಿ ಕ್ಯಾಂಪಸ್ನಲ್ಲೇ ನಿರ್ಮಾಣ ಆಗ್ತಿದೆ ಧಾರವಾಡ ವಿಶ್ವವಿದ್ಯಾಲಯ ಇದಕ್ಕಾಗಿ 42 ಎಕರೆ ಜಾಗವನ್ನು ಒದಗಿಸಿದೆ ಆ ಮೂಲಕ ಯುವ ಮತದಾರರನ್ನು ಸೆಳೆಯೋ ಎರಡನೇ ಪ್ಲಾನ್ ಬಿಜೆಪಿಯದ್ದು ಅಮಿತ್ ಶಾ ನಾಳೆ ಮಧ್ಯಾಹ್ನ ಕುಂದಗೋಳ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ ಕುಂದಗೋಳ ಹೇಳಿ ಕೇಳಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದು ಕಾಂಗ್ರೆಸ್ಗೆ ಸೋಲುಣಿಸುವ ಪ್ಲಾನ್ ಹಾಕಿದ್ದಾರೆ ಮೊದಲು ಅಮಿತ್ ಶಾ 300 ವರ್ಷಗಳ ಪುರಾತನ ಶಂಭುಲಿಂಗ ದೇವಸ್ಥಾನಕ್ಕೆ ಹಾಗೂ ಬಸವಣ್ಣ ದೇವರ ಮಠಕ್ಕೆ ಭೇಟಿ ನೀಡುತ್ತಾರೆ ಆಮೇಲೆ ಕುಂದಗೋಳದ ವಾರ್ಡ್ ನಂಬರ್ 7 ನಲ್ಲಿ ಬಿಜೆಪಿಯ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಮನೆಮನೆಗಳಿಗೆ ಕರಪತ್ರ ವಿತರಣೆಗೆ ಮಿಸ್ಡ್ ಕಾಲ್ ಕೊಡೋ ಸದಸ್ಯತ್ವ ಅಭಿಯಾನಕ್ಕೂ ಚಾಲನೆ ನೀಡಿ 2 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಕುಂದಗೋಳ ಕಾರ್ಯಕ್ರಮ ಮುಗಿಸಿ ಅಮಿತ್ ಶಾ ಸೀದಾ ಬೆಳಗಾವಿಗೆ ಬರ್ತಾರೆ ಕಲ್ಯಾಣ ಕರ್ನಾಟಕದ ಬೆಳಗಾವಿ ಧಾರವಾಡ ಹಾವೇರಿ ಗದಗ ಜಿಲ್ಲೆಗಳ ಸಚಿವರು ಶಾಸಕರು ಪದಾಧಿಕಾರಿಗಳ ಜೊತೆ ಸಭೆ ಮಾಡುತ್ತಾರೆ ಸಭೆಯ ಉದ್ದೇಶ ಒಡೆದು ಹೋಗಿರುವ ಬಿಜೆಪಿ ಮನಸ್ಸುಗಳನ್ನು ಒಗ್ಗೂಡಿಸೋದು ಬೆಳಗಾವಿಯ 8 ಕ್ಷೇತ್ರಗಳಲ್ಲಿ 6 ಬಿಜೆಪಿ 2 ಕಾಂಗ್ರೆಸ್ ಗೆದ್ದಿದೆ ಆದರೆ ಬೆಳಗಾವಿ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಜಾರಕಿಹೊಳಿ ವರ್ಸಸ್ ಸವದಿ ಟೀಮ್ ಕಚ್ಚಾಟಕ್ಕೆ ನಾಳೆ ಅಮಿತ್ ಶಾ ಬ್ರೇಕ್ ಹಾಕುವ ಲೆಕ್ಕಾಚಾರ ಬಿಜೆಪಿಯದ್ದು ಇನ್ನು ಧಾರವಾಡದಲ್ಲಿ 5 ಬಿಜೆಪಿ 2 ಕಾಂಗ್ರೆಸ್ ಕ್ಷೇತ್ರಗಳನ್ನು ಗೆದ್ದಿದೆ ಆದರೆ ಜೋಶಿ ಕೇಂದ್ರ ಸಚಿವರಾಗಿದ್ದರು ಶೆಟ್ಟರ್ ಬೆಲ್ಲದ ಮಧ್ಯೆ ಕೋಲ್ಡ್ ವಾರ್ ಇದೆ ಇನ್ನು ಹಾವೇರಿಯಲ್ಲಿ 6 ಕ್ಷೇತ್ರಗಳಲ್ಲಿ 4 ಕಾಂಗ್ರೆಸ್ 2 ಬಿಜೆಪಿಯದ್ದು ಸಿಎಂ ಬೊಮ್ಮಾಯಿ ತವರಲ್ಲಿ ಬಿಜೆಪಿ ಹಿನ್ನಡೆಯಲ್ಲಿದೆ ಹೀಗಾಗಿ ಕನಿಷ್ಠ 4 ಗೆಲ್ಲೋ ಬಗ್ಗೆ ರಣತಂತ್ರ ರೂಪಿಸಲಾಗುತ್ತಿದೆ ಹಾಗೆ ಗದಗದ 4 ಕ್ಷೇತ್ರಗಳಲ್ಲಿ 3 ಬಿಜೆಪಿ 1 ಕಾಂಗ್ರೆಸ್ ಗೆದ್ದಿದ್ದು ಈ ಸಲ ಹೆಚ್ಕೆ ಪಾಟೀಲ್ ಸೋಲಿಸಿ 4ಕ್ಕೆ 4 ಗೆಲ್ಲುವ ಲೆಕ್ಕ ಹಾಕಿ ನಾಳೆ ಅಮಿತ್ ಶಾ ಸಭೆ ಕರೆದಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ಕಾರ್ಯಕರ್ತರನ್ನು ಹುರಿದುಂಬಿಸುವ ಜೊತೆಗೆ ಜನರನ್ನು ಸೆಳೆಯಲು ನಾಳೆ ಸಂಜೆ ಬೆಳಗಾವಿಯ ಕಿತ್ತೂರು ಕ್ಷೇತ್ರದ ವೀರಸೋಮೇಶ್ವರ ರಂಭಾಪುರಿ ಕಲ್ಯಾಣ ಮಂಟಪ ಮೈದಾನದಲ್ಲಿ ಜನಸಂಕಲ್ಪ ಸಮಾವೇಶದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ ಕಿತ್ತೂರು ಸಮಾವೇಶದ ಬಳಿಕ ಅಮಿತ್ ಶಾ ಬೆಳಗಾವಿಯಲ್ಲಿ ಹಿರಿಯ ನಾಯಕರ ಸಭೆ ಕರೆದಿದ್ದಾರೆ ಸಂಘ ಪರಿವಾರದ ಪ್ರಮುಖರ ಜೊತೆ ಸಭೆ ನಡೆಸಿ ಬಳಿಕ ಸಿಎಂ ಬೊಮ್ಮಾಯಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಿಎಂ ಯಡಿಯೂರಪ್ಪ ಜೋಶಿ ಸೇರಿ ಅನೇಕರ ಜೊತೆ ಪ್ರತ್ಯೇಕ ಸಭೆಯನ್ನು ಮಾಡುವುದು ಖಚಿತವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಜೆಡಿಎಸ್ ಪಕ್ಷಕ್ಕೆ ಇಷ್ಟು ದಿನ ಹೊರಗಿನವರು ರೆಬೆಲ್ ಆಗ್ತಿದ್ರು ಈಗ ಭವಾನಿಯೇ ಕಗ್ಗಂಟಾಗಿದ್ದಾರೆ ಟಿಕೆಟ್ ಬೇಕಂತ ದೇವಸ್ಥಾನಗಳಲ್ಲಿ ಭವಾನಿ ಕುಟುಂಬ ಪೂಜೆ ಮಾಡ್ತಿದೆ ಇನ್ನೊಂದು ಕಡೆ ಬಿಜೆಪಿ ಭವಾನಿ ಅವರಿಗೆ ಆಹ್ವಾನ ಕೊಟ್ಟಿದೆ ಎಲ್ಲ ನೋಡ್ತಿರೋ ದೇವೇಗೌಡರು ಈಗ ಅಖಾಡಕ್ಕಿಳಿದಿದ್ದಾರೆ ಜೆಡಿಎಸ್ ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಿರ್ಣಯ ತಗೊಂಡಿದ್ದಾರೆ ಅವರು ಅಭ್ಯರ್ಥಿ ಆಗಬೇಕಾದಂತ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ हासन बीजेपी प्रीतम गौड्र मखाड़े मलगिसबेकु जेडीएस भद्रकोटेयिंद कमल पक्षवन्न कित्तु हाकबेकु अंत कुमारस्वामी हटक्के बिद्दिद्दारे कुटुंब राजकीय बिट्टु माजी शासक प्रकाश पुत्र स्वरूपगे टिकेट घोषिसिद्दारे आद्रे भवानी रेवण्ण ननगे हासन टिकेट अंत पट्टु हिडिदिद्दारे पट्टु हिडिदु बिक्कट्टु सृष्टिसिद बेन्नल्ले
ಇರೋ ಇಕ್ಕಟ್ಟನ್ನೆಲ್ಲ ದೂರ ಮಾಡಪ್ಪ ಅಂತ ಭವಾನಿ ಮತ್ತು ರೇವಣ್ಣ ಟೆಂಪಲ್ ರನ್ ಮಾಡ್ತಿದ್ದಾರೆ. ಶೃಂಗೇರಿಯಲ್ಲಿ ರೇವಣ್ಣ ಸ್ಪೆಷಲ್ ಪೂಜೆ, ಹಾಸನದ ಮಾಸ್ತಿಯಮ್ಮನಿಗೆ ಭವಾನಿ ಪೂಜೆ. ಒಳ್ಳೆ ಕೆಲಸ ಇರಲಿ, ಬೇಡಿಕೆ ಇರಲಿ, ಆತಂಕ ಇರಲಿ, ಯಾವುದೇ ಕೆಲಸಕ್ಕೆ ಕೈ ಹಾಕೋ ಮುನ್ನ ಹೆಚ್ ಡಿ ರೇವಣ್ಣ ದೇವರ ಮೊರೆ ಹೋಗ್ತಾರೆ ಅನ್ನೋದು ಜಗಜ್ಜನಿತ. ಈಗ ಭವಾನಿ ರೇವಣ್ಣಗೆ ಬಂದಿರೋ ಟಿಕೆಟ್ ಗೊಂದಲಕ್ಕೆ ತೆರೆ ಎಳೆಯಲು ರೇವಣ್ಣ ಶೃಂಗೇರಿಗೆ ತೆರಳಿ ಪೂಜೆ ಸಲ್ಲಿಸಿದ್ರು. ಇನ್ನೊಂದು ಕಡೆ ಹಾಸನದ ಶಕ್ತಿ ದೇವತೆಗಳಲ್ಲಿ ಒಂದಾದ ಬುಸ್ತೇನಹಳ್ಳಿಯ ಮಾಸ್ತಿಯಮ್ಮನಿಗೆ ಭವಾನಿ ರೇವಣ್ಣ ಅರ್ಚನೆ ಮಾಡಿಸಿದ್ರು. ಕುಟುಂಬದವರ ಜೊತೆ ಕುಮಾರಸ್ವಾಮಿ ಹೆಸರಲ್ಲೂ ಸ್ಪೆಷಲ್ ಪೂಜೆ ಮಾಡಿಸಿದ್ರು. ಜೆಡಿಎಸ್ ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಿರ್ಣಯ ತಗೊಂಡಿದ್ದಾರೆ. ಭವಾನಿ ಪಟ್ಟು ಕುಮಾರಸ್ವಾಮಿಗೆ ಇಕ್ಕಟ್ಟು, ಬಿಕ್ಕಟ್ಟು ಬಗೆಹರಿಸಲು ಗೌಡರ ಎಂಟ್ರಿ. ಅಂದುಕೊಂಡಂತೆ ಕುಟುಂಬದಲ್ಲಿ ಎದ್ದಿರೋ ಟಿಕೆಟ್ ಬಿರುಗಾಳಿಯನ್ನ ತಣ್ಣಗಾಗಿಸಲು ಮಾವ ಹಾಗೂ ಜೆಡಿಎಸ್ ವರಿಷ್ಠ ದೇವೇಗೌಡರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಭವಾನಿ ಹಾಗೂ ರೇವಣ್ಣ ಕುಟುಂಬಕ್ಕೆ ಖಡಕ್ ಸಂದೇಶ ಕಳಿಸಿದ್ದಾರಂತೆ. ಭವಾನಿಗೆ ಟಿಕೆಟ್ ಕೊಟ್ರೆ ಸ್ವರೂಪ್ ಬೆಂಬಲಿಗರಿಗೆ ಬೇಸರ, ಸ್ವರೂಪ್ಗೆ ಟಿಕೆಟ್ ಕೊಟ್ರೆ ರೇವಣ್ಣ ಕುಟುಂಬಕ್ಕೆ ಬೇಸರ. ಈಗ ಯಾರಿಗೆ ಹಾಸನ ಟಿಕೆಟ್ ಅಂತ ನಾನೇ ಫೈನಲ್ ಮಾಡ್ತೀನಿ. ಕುಮಾರಸ್ವಾಮಿ ಪಂಚರತ್ನ ಯಾತ್ರೆ ಮುಗಿಸಿ ವಾಪಸ್ ಬರಲಿ, ಅಲ್ಲಿಯವರೆಗೂ ಗೊಂದಲದ ಹೇಳಿಕೆ ಯಾರೂ ಕೊಡಬಾರ್ದು ಅಂತ ಸೂಚಿಸಿದ್ದಾರಂತೆ. ಈ ಮಧ್ಯೆ ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಜೆಪಿಯ ಸಿಟಿ ರವಿ ಭವಾನಿ ಅಕ್ಕ ಬಿಜೆಪಿಗೆ ಬರಲಿ ಅಂತ ಕಾಲೆಳೆದ್ರು. ಇದಕ್ಕೆ ಕುಮಾರಸ್ವಾಮಿ ಮನೆ ಒಡೆಯೋರು ಅಂದ್ರು. ನಾನು ಮನೆಯಲ್ಲಿ ಜಗಳ ಹಚ್ಚಕ್ಕೆ ಬಯಸೋದಿಲ್ಲ, ಇಲ್ಲಾಂದ್ರೆ ನಾನು ನನ್ನ ಮನಸ್ಸಲ್ಲಿತ್ತು ಭವಾನಿ ಅಕ್ಕ ಹೊಳೆ ನರಸೀಪುರಕ್ಕೆ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರೂ ಇಲ್ಲ, ನಮ್ಮ ಪಾರ್ಟಿಯಿಂದ ನೀವು ಹೊಸ ಹೊಳೆ ನರಸೀಪುರ ಕ್ಯಾಂಡಿಡೇಟ್ ಆಗು ಅಂತ ಹೇಳೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಸಂತೋಷ ಅವರಿಗೆ ಬಿಜೆಪಿಯವರಿಗೆ ಮನೆ ಹೊಡೆದು ಅಭ್ಯಾಸ, ದೇಶನೇ ಹೊಡೆದು ಬಂದರು ಅವರು. ಇನ್ನು ಮನೆ ಹೊಡೆಯೋ ಕೆಲಸ ಮಾಡದೇ ಇರ್ತಾರ, ಆದರೆ ದೇವೇಗೌಡರು ಮನೆ ಹೊಡೆಯೋಕ್ಕಾಗಲ್ಲ ಅವರು, ಅವ್ರು ತಿಳ್ಕೊಂಡಿರ್ಬೋದು. ಭವಾನಿ ರೇವಣ್ಣರ ಒಂದು ಹೇಳಿಕೆ ಈಗ ಜೆಡಿಎಸ್ ಪಕ್ಷಕ್ಕೆ ದೊಡ್ಡ ಆಘಾತ ಸೃಷ್ಟಿಸಿದೆ. ಬಿಸಿ ತುಪ್ಪ ನುಂಗಂಗೂ ಇಲ್ಲ, ಉಗುಳಂಗೂ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿದ್ದಾರೆ ಕುಮಾರಸ್ವಾಮಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.